ನಮಸ್ಕಾರ ಮಿತ್ರರೇ, ಈ ಪ್ರಶ್ನೆಯನ್ನು ಬಿಡಿಸಲು ಬನ್ನಿ. ಇಲ್ಲಿ ನೋಡಿ, ಒಂದು ಕುಟುಂಬದ 5 ಜನರ ಸರಾಸರಿ ವಯಸ್ಸು 21 ವರ್ಷ ಕೊಡಲಾಗಿದೆ. ತಾತನ ವಯಸ್ಸನ್ನು ಸೇರಿಸಿದರೆ ಸರಾಸರಿಯು 9 ವರ್ಷ ಜಾಸ್ತಿಯಾಗುತ್ತದೆ. ಹಾಗಾದರೆ ತಾತನ ವಯಸ್ಸು ಎಷ್ಟೆಂದು ನಾವು ಕಂಡುಹಿಡಿಯಬೇಕು. ಇದು ಬಹಳ ಸರಳವಾದ ಮಿತ್ರರೇ. ಇಲ್ಲಿ ನಾವು 5 ಜನರ 5 ಜನರ ವಯಸ್ಸು ಸರಾಸರಿಯಲ್ಲಿ ಕೊಡಲಾಗಿದೆ. ಸರಾಸರಿ ಅಂದರೆ ಎಷ್ಟಾಗಿದೆ? 21 ಕೊಡಲಾಗಿದೆ. ಅಂದರೆ 5 ಜನ ಸರಾಸರಿ. ನಾವು ಟೋಟಲ್ ಕಂಡುಹಿಡಿಯಬೇಕಾದ್ರೆ 5 ಗುಣಾಕಾರ ಮಾಡಿದರೆ ಇದು 105 ವರ್ಷವಾಯಿತು. ಅಂದರೆ 5 ಜನರ ಒಟ್ಟು ವಯಸ್ಸು 105 ಆಯಿತು. ಇದರಲ್ಲಿ ತಾತನ ವಯಸ್ಸನ್ನು ಸೇರಿಸಿದರೆ ಸರಾಸರಿ 9 ವರ್ಷ ಜಾಸ್ತಿಯಾಗುತ್ತದೆ. ಅಂದರೆ 21 ಪ್ಲಸ್ 9 ಅಂದರೆ ಸರಾಸರಿ 30 ವರ್ಷವಾಯಿತು. ಆಗ 6 ಜನರ ಒಟ್ಟು 6 ಜನರ ವಯಸ್ಸು ವಯಸ್ಸು ಇದು ಎಷ್ಟಾಯಿತು? 30 ಎವರೇಜ್ ಆಯಿತು. ಅಂದರೆ ಸರಾಸರಿ ಅಂದರೆ 6 ನಾವು ಗುಣಾಕಾರ ಮಾಡಿದರೆ ಇದಾಯಿತು 180 ವರ್ಷ ಆಯಿತು. ಒಟ್ಟು ವಯಸ್ಸು 180 ಆಯಿತು. ಈಗ ನಮಗೆ ತಾತನ ವಯಸ್ಸು ಎಷ್ಟೊಂದು ನಾವು ಕಂಡುಹಿಡಿಬೇಕು. ಅಂದರೆ ತಾತನ ವಯಸ್ಸು ಬಹಳ ಸರಳವಾದಿದೆ. ಇಲ್ಲಿ ನೋಡಿ, 6 ಜನರ ಸರಾಸರಿ ಎಷ್ಟಿದೆ? 180 ಇದೆ, ಮತ್ತು 5 ಜನರ ಸರಾಸರಿ 105. ಇದರಲ್ಲಿ ಕಳಿಬೇಕು. ಅಂದರೆ 105ನ್ನು ಕಳೆದರೆ ನಮಗೆ 75 ವರ್ಷ ಬರ್ತದೆ. ಇದು ತಾತನ ವಯಸ್ಸು. ತಾತನ ವಯಸ್ಸು 75 ವರ್ಷ. ಅಂದರೆ ಇಲ್ಲಿ ಆಪ್ಷನ್ ಸಿ ಇಸ್ ಎ ಕರೆಕ್ಟ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೂಡ ಹಾಕಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದೆ ಬರುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ದೊರೆಯುತ್ತದೆ. ಥ್ಯಾಂಕ್ ಯು.